ಟಾಟಾ IPL 2023 RCB ವರ್ಸಸ್ DC ಪಂದ್ಯ ಮುಗಿದ ನಂತರ ವೈಶಾಖ್ ವಿಜಯ್ ಕುಮಾರ್ ಅವರು ಕನ್ನಡದಲ್ಲಿ ಯಾವ ರೀತಿ ಮಾತನಾಡಿದ್ರು, ಅವರು ಕನ್ನಡಿಗನೇ, ಅವರು ಕನ್ನಡದಲ್ಲಿ ಮಾತನಾಡಿದ್ದಾರೆ, ಏನು ಹೇಳಿದ್ರು ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಷನ್ 11 ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. 50,000 ಗಿವ್ ಅವೇ ಕೊಡ್ತಾ ಇದ್ದಾರೆ. ಎಂಟ್ರಿ ಫೀಸು 0, ಫಸ್ಟ್ ಬಂದರೆ 5,000 ರೂಪಾಯಿನ ನೀವು ಗೆಲ್ತೀರಾ. ಇನ್ವೈಟ್ ಕೋಡ್ ಕನ್ನಡ ಅಂತ ಯೂಸ್ ಮಾಡಿ, ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿದೆ, ಎಲ್ಲರೂ ಕೂಡ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. 500 ರೂಪಾಯಿ ನಿಮಗೆ ಸೈನ್ಅಪ್ ಬೋನಸ್ ಸಿಗುತ್ತೆ ಕನ್ನಡ ಅಂತ ಇನ್ವೈಟ್ ಕೋಡ್ ಯೂಸ್ ಮಾಡಿದ್ರೆ. ಒಳ್ಳೆ ಗ್ರ್ಯಾಂಡ್ ಲೀಗ್ ಇದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ ಆಡಿ. ಇದೀಗ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರು ಏನು ಹೇಳಿದಾರಪ್ಪ ಅಂದರೆ, ನಮ್ಮಮ್ಮ ನನಗೆ ಯಾವಾಗಲೂ ಕೂಡ ಹೇಳ್ತಿದ್ರು ನೀನು ಈ ವರ್ಷ IPL ಆಡ್ತೀಯ ಅಂತ. ನಾನು RCB ತಂಡಕ್ಕೆ ಆಡಿದ್ದೀನಿ, 45,000 ಜನ ಇವತ್ತು ಬಂದಿದ್ದರು RCB ಮ್ಯಾಚ್ನ ನೋಡೋಕ್ಕೆ. ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ. ಮನೀಶ್ ಪಾಂಡೆ ಅವರು ಆಡ್ತಾಯಿದ್ರು, ಅವರ ವೀಕ್ನೆಸ್ ನನಗೆ ಗೊತ್ತಿತ್ತು, ಅದೇ ಥರ ನಾನು ಬೌಲಿಂಗ್ ಮಾಡಿದ್ದೀನಿ. ಸ್ಲೋವರ್ ಒನ್ ನಕಲ್ ಬಾಲ್ ಎಲ್ಲ ಹೇಳ್ಕೊಟ್ಟಿತ್ತು ಅಭಿಮನ್ಯು ಮಿಥುನ್ ಅಣ್ಣ, ಅವರು ಸೂಪರ್ ಆದಂಥ ಬೌಲರ್ ನನಗೆ ಟ್ರೈನ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಇದೆ, ಇನ್ಮುಂದೆ ನಾನು ಎಲ್ಲ ಮ್ಯಾಚಸ್ಸು ಕೂಡ ಇದೇ ಥರ ಆಡೋದಕ್ಕೆ ಇಷ್ಟಪಡ್ತೀನಿ ಅಂತ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರು ಹೇಳಿದ್ದಾರೆ. ಈ ಸಲ RCB ತಂಡ ಕಪ್ ಗೆಲ್ಲುತ್ತೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡಿಗ ಕನ್ನಡದಲ್ಲಿ ಮಾತಾಡೋದು ನಮಗೇನು ಹೊಸದಲ್ಲ, ಆದರೆ ಸುಮಾರು ಜನ ಇರ್ತಾರೆ ಕನ್ನಡ ಬಂದರೂ ಕೂಡ ಕನ್ನಡ ಮಾತಾಡಲ್ಲ, ಆದರೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರು ಸುಲಭವಾಗಿ ಕನ್ನಡವನ್ನು ಮಾತಾಡಿದ್ದಾರೆ. ಬೆಂಗಳೂರು ಕನ್ನಡ ಅವರು ಮಾತನಾಡಿರೋದು ನನಗಂತೂ ತುಂಬ ಖುಷಿ ಇದೆ. ಇದು ವೈಶಾಖ್ ವಿಜಯ್ ಕುಮಾರ್ ಅವರು ಕನ್ನಡದಲ್ಲಿ ಹೇಳಿದ್ದು, ನನಗಂತೂ ತುಂಬಾ ಖುಷಿ ಆಯಿತು ವೈಶಾಖ್ ವಿಜಯ್ ಕುಮಾರ್ ಅವರು ಕನ್ನಡದಲ್ಲಿ ಮಾತನಾಡಿರೋದು. ಇದೇ ಥರ ಅವರು ಆಡ್ತಾ ಹೋದರೆ ನನಗೂ ಕೂಡ ಇಷ್ಟ ಆಗುತ್ತೆ, ಕನ್ನಡಿಗರಿಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀರಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇವರ ಅಭಿಪ್ರಾಯದ ಬಗ್ಗೆ ಕಮೆಂಟ್ ಮಾಡಿ, RCB ತಂಡಕ್ಕೆ ಜೈ ಹೇಳಿ.